विश्व मानव विद्या मंदिर की सभी छात्रों की आपका हिंदी शिक्षक लोने का नमस्कार था बच्चों हमने अपने बिजली कक्ष में स्वर और व्यंजनों को बारे में जानकारी प्राप्त रहते थे तो आज हम पढ़ने से स्वर हाउ स्वर और उनकी मात्राएँ अक्षर परिचय देखेंगे ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಮತ್ತು ಅವರಿಗೆ ವ್ಯಂಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ತರಗತಿಯಲ್ಲಿ ನಾವು ಸ್ವರಗಳು ಮತ್ತು ಅವುಗಳ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಇವೆಲ್ಲ ನಿಮಗೆ ತಿಳಿದಿರುವಂತೆ ಇವೆಲ್ಲ ಏನಿವು ಸ್ವರಗಳು ಹೇಳಿರೂ ಸರಿ ಹ ಈ ಉ ರುಹ ಅ ಈ ಊ ಏ ಐ ಓ ಅಂ ಅಹ್ ಮಕ್ಕಳೆ ಇವೆಲ್ಲ ನಿಮಗೆ ಸ್ವರಗಳು ಅಂತ ಗೊತ್ತಿದ್ದಾವೆ ಅಲ್ವಾ ಗೋ ಸ್ವರಗಳು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಮಾತೆಗಳು ಅಂದರೆ ಸ್ವರಗಳ ಚಿಹ್ನೆಗಳು ಅಂತ ಅರ್ಥ ಸ್ವರಗಳ ಚಿಹ್ನೆಗಳು ಮಾತ್ರೆಗಳು ಸ್ವರದ ಒಂದು ರೂಪವೇ ಆಗಿದೆ ಮಾತ್ರೆಗಳು ಸ್ವರದ ಒಂದು ರೂಪವೇ ಆಗಿದೆ ಈ ಈ ಚಿಹ್ನೆಗಳು ಸ್ವರಗಳನ್ನೇ ಪ್ರತಿನಿಧಿಸುತ್ತವೆ ಸ್ವರಗಳನ್ನೇ ಪ್ರತಿನಿಧಿಸುತ್ತವೆ ಹಾ ಇಸ್ಕಿ ಮಾತ್ರ ನಹಿ ಹೈ ಇಸ್ಕಿ ಮಾತ್ರ ನಹಿ ಹೇ ರಸ್ವಸ್ವರ ಆದಂತಹ ಇದರ ಚಿಹ್ನೆ ಹೊಂದಿರುವುದಿಲ್ಲ ಈ ಆದ ಚಿಹ್ನೆ ಹೊಂದಿರುವುದಿಲ್ಲ ಈ ಅಕ್ಷರವನ್ನು ಹೊರತುಪಡಿಸಿ ಉಳಿದೆಲ್ಲ ಅಕ್ಷರಗಳಿಗೂ ತನ್ನದೇ ಆದಂತಹ ಚಿಹ್ನೆಗಳನ್ನು ಒಳಗೊಂಡಿರುತ್ತದೆ ದೀರ್ಘ ಸ್ವರ ಹ ಇಸ್ ಬಡೆ ಹ ಇಸ್ಕಿ ಮಾತ್ರ ಯಾ ಹೇ ಇಸ್ಕಿ ಮಾತ್ರ ದೀರ್ಘ ದೀರ್ಘಸ್ವರ ಆಹಾದಂತಹ ಚಿಹ್ನೆ ಇದಾಗಿರುತ್ತದೆ ಈ ಚಿಹ್ನೆಯನ್ನು ಬಳಸಿಕೊಂಡು ನಾವು ಹಲವಾರು ಶಬ್ದಗಳನ್ನು ರಚಿಸ್ಬೋದು ಹಲವಾರು ಶಬ್ದಗಳನ್ನು ರಚನೆ ಮಾಡ್ಬೋದು ಮಕ್ಕಳೇ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇತ್ತಲ್ವಾ ಚೋಟೆ ಸೆ ಹೀ ಚೋಟೆ ಸೆ ಹೀ ಹೀಕೆ ಮಾತ್ರ ಯಿ ಮಾತ್ರ ಹ್ಯಾ ಹೇ ವರ್ಣೋಮೆ ಬಿಂದು ಮೇ ಪೀಚೆ ಮೇ ಲಗ್ತಿ ಹೇ ವರ್ಣೊಮೆ ಪೀಚೆ ಮೇ ಲಗ್ತಿ ಸ್ವರ ಈ ದಿ ರಸ್ವಸ್ವರ ಈಹಾದಂತಹ ಚಿಹ್ನೆ ಇದಾಗಿರುತ್ತದೆ ರಸ್ವಸ್ವರ ಈದ ಚಿಹ್ನೆ ಇದಾಗಿರುತ್ತದೆ ಬಿಂದುವಿನ ಹಿಂದೆ ಇದೆ ಬಿಂದುವಿನ ಹಿಂದೆ ಇದೆ ಮಕ್ಕಳೇ ಬಿಂದು ಈ ಚುಕ್ಕೆಗಳು ಹಿಂದೆ ಇದೆ ಅಲ್ವಾ ಕಾಣ್ತಾ ಇದೆ ಅಲ್ವಾ ओके okay. बड़े ही बड़े ही की मात्र यहाँ है बड़े ही की मात्र यहाँ है बिंदु में हागे में लगती हैं बिंदु में हागे में लगती है ದೀರ್ಘ ಸ್ವರ ಈಹಾದಂತಹ ಚಿಹ್ನೆ ಇದಾಗಿರುತ್ತದೆ ದೀರ್ಘ ಸ್ವರ ಈದ ಚಿಹ್ನೆ ಇದಾಗಿರುತ್ತದೆ ಬಿಂದುವಿನ ಮುಂದೆ ಇದೆ ಬಿಂದುವಿನ ಮುಂದೆ ಇದೆ ಮಕ್ಕಳೇ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದಲ್ವಾ ಊಕಿ ಮಾತ್ರ ಯಾ ಯಕಿ ಮಾತ್ರ ಯಾ ಯರ್ಣೊಮೆ ಪಿಚೆ ಮೆ ಲಗ್ತಿ ಹೈ ವರ್ಣೊಮೆ ಪಿಚೆ ಮೇ ಲಿ ಹೇ ರಸ್ವಸ್ವರ ಹೂ ಆದಂತಹ ಚಿಹ್ನೆ ಇದಾಗಿರುತ್ತದೆ ಬಿಂದುವಿನ ಕೆಳಗಡೆ ಇದೆ ಬಿಂದುವಿನ ಕೆಳಗಡೆ ಇದೆ ಹೂ ಬಡೆ ಹೂಕಿ ಮಾತ್ರ ಯಹೆ ಬಡೆ ಹೂಕಿ ಮಾತ್ರ ಯಹೆ ಒಣಮೆ ನೀಚೆ ಲಗ್ತಿ ಹೇ ಒಣಮೆ ನೀಚೆ ಲಗ್ತಿ ಹೇ ದೀರ್ಘಸ್ವರ ಹೂ ಆದಂತಹ ಹೂನ ಚಿಹ್ನೆ ಇದಾಗಿರುತ್ತದೆ ಬಿಂದುವಿನ ಕೆಳಗಡೆ ಇದೆ ಬಿಂದುವಿನ ಕೆಳಗಡೆ ಇದೆ ಮಕ್ಕಳೇ ಅರ್ಥ ಆಗ್ತಾ ಇದೆ ರೂಕಿ ಮಾತ್ರ ಯೂಕಿ ಮಾತ್ರ ಯಂದು ಮೇ ನೀಚೆ ಲಗ್ತಿ ಹೈ ಬಿಂದು ಲಗ್ತಿ ಹೇದ ಮಾತ್ರೆ ಇದಾಗಿರುತ್ತದೆ ಮಕ್ಕಳೇ ರೂದ ಮಾತ್ರೆ ಇದಾಗಿರುತ್ತದೆ ಬಿಂದುವಿನ ಕೆಳಗಡೆ ಇದೆ ಬಿಂದುವಿನ ಕೆಳಗಡೆ ಇದೆ ಏಕೆ ಮಾತ್ರ ಯಿ ಮಾತ್ರ ಯರ್ಣಮೇ ಉಪ್ಪತಿ ಹೈ ವರ್ಣ ಮೇಲೆ ಉಪರ್ಮೇ ಲಗ್ತಿಹೇ ಹೇದ ಮಾತ್ರೆ ಇದಾಗಿರುತ್ತದೆ ಏದ ಮಾತ್ರೆ ಇದಾಗಿರುತ್ತದೆ ಬಿಂದುವಿನ ಮೇಲೆ ಇದೆ ಬಿಂದುವಿನ ಮೇಲೆ ಇದೆ ಹೈಕಿ ಮಾತ್ರ ಯಾಹೆ ಐಕಿ ಮಾತ್ರ ಯಾಹೆ ವರ್ಣೊಮೆ ಉಪರ್ಮೇ ಲಗ್ತಿಹೆ ವರ್ಣೊಮ್ಮೆ ಊಪರ್ ಮೇಲೀಹೇ ಹೈದ ಮಾತ್ರೆ ಇದಾಗಿರುತ್ತದೆ ಮಕ್ಳೇ ಬಿಂದುವಿನ ಮೇಲೆ ಇರುತ್ತದೆ ಐದ ಚಿಹ್ನೆ ಬಿಂದುವಿನ ಮೇಲೆ ಇರುತ್ತದೆ ಹೋ ಓಕೆ ಮಾತ್ರ ಯಾಹೆ ಓಕೆ ಮಾತ್ರ ಯಹೆ ವರ್ಣೊಮೆ ಹಾಗೆ ಲಗ್ತಿ ಹೇ ವರ್ಣೊಮೆ ಹಾಗೆ ಲಗ್ತಿ ಹೇ ಹೋದ ಮಾತ್ರೆ ಹೋದ ಚಿಹ್ನೆ ಮಾತ್ರೆ ಮೇಲ್ ಚಿಹ್ನೆ ಇದಾಗಿರುತ್ತದೆ ಬಿಂದುವಿನ ಮುಂದೆ ಇದೆ ಇದೆ ಅಲ್ವಾ ಬಿಂದುವಿನ ಮುಂದೆ ಇದೆ ಅವಕಿ ಮಾತ್ರ ಯಕಿ ಮಾತ್ರ ಯರ್ಣೋಮೆ ಹಾಗೆ ಲಗ್ತಿಹೆ ವರ್ಣೋಮೆ ಹಾಗೆ ಲಗ್ತಿಹೆ ಹೌದ ಚಿಹ್ನೆ ಇದಾಗಿರುತ್ತದೆ ಬಿಂದು ಮೀನ್ಸ್ ವರ್ಣ ವರ್ಣ ಮೀನ್ಸ್ ಬಿಂದು ಬಿಂದುವಿನ ಮುಂದೆ ಇರುತ್ತದೆ ಬಿಂದುವಿನ ಮುಂದೆ ಇರುತ್ತದೆ ಹಮ್ ಮಾತ್ರ ಯೆ ಹಮ್ ಕಿ ಮಾತ್ರ ಯ वर्णों में ऊपर में लगती हैं एक बिंदु है वर्णों में ऊपर एक बिंदु लगती है अम्दिदी वर्णद मेले हम आह अहक आह अह का मात्रे बिंदु में आगे में बिंदु में आगे में लगते हैं बिंदु बिना ಮುಂದೆ ಇದೆ ದೋ ದೋ ಬಿಂದು ಲಗ್ತಿ ಎರಡು ಚಿನ್ ಎರಡು ಸೊನ್ನೆಯನ್ನು ಒಳಗೊಂಡಿರುತ್ತದೆ ಹಾ ದೀರ್ಘ ಸ್ವರ ಹಾಕಿ ಮಾತ್ರ ಚೋಟೆ ಈಕಿ ಮಾತ್ರ ಬಡೆ ಹೀಕಿ ಮಾತ್ರ ಚೋಟೆ ಹೂಕಿ ಮಾತ್ರ ಬಡೆ ಹೂಕಿ ಮಾತ್ರ ರೂಕಿ ಮಾತ್ರ ಹೇಕಿ ಮಾತ್ರ ಹೈಕಿ ಮಾತ್ರೆಯಕಿ ಮಾತ್ರ ಮಾತ್ರ ಮಾತ್ರಯೇ ಅಮ್ಕಿ ಮಾತ್ರ ಇದು ದೀರ್ಘ ಸ್ವರ ಆದ ಚಿಹ್ನೆ ಆಗಿರುತ್ತದೆ ಇದು ಸ್ವರ ಈದ ಚಿಹ್ನೆ ಆಗಿರುತ್ತದೆ ಇದು ಸ್ವರ ಈದ ಚಿಹ್ನೆ ಆಗಿರುತ್ತದೆ ಸ್ವರ ಹೂದ ಚಿಹ್ನೆ ದೀರ್ಘಸ್ವರ ಊದ ಚಿಹ್ನೆ ರೂದ ಚಿಹ್ನೆ ಹೇದ ಚಿಹ್ನೆ ಹೈದ ಚಿಹ್ನೆ ಹೋದ ಚಿಹ್ನೆ ಆಗಿರುತ್ತದೆ ಹೌದ ಚಿಹ್ನೆ ಆಗಿರುತ್ತದೆ ಹಮ್ದ ಚಿಹ್ನೆ ಆಗಿರುತ್ತದೆ ಅಹದ ಚಿಹ್ನೆ ಆಗಿರುತ್ತದೆ ಮಾತ್ರ ಎ ಮೀನ್ಸ್ ಚಿಹ್ನೆಗಳು ಇಂಗ್ಲೀಷ್ನಲ್ಲಿ ಸಿಂಬಲ್ ಇಂಗ್ಲಿಷ್ನಲ್ಲಿ ಸಿಂಬಲ್ ಹಾ ದೀರ್ಘಸ್ವರ ಹಾಕಿ ಮಾತೃ ಯಾಹೇ ಆ ದೀರ್ಘ ಸ್ವರ ಆ ಆದಂತಹ ಚಿಹ್ನೆ ಇದಾಗಿರುತ್ತದೆ ಇದನ್ನು ಬಳಸಿಕೊಂಡು ಹಲವಾರು ಪದಗಳನ್ನು ನಾವು ರಚಿಸ್ಬೋದು ಎಕ್ಸಾಂಪಲ್ ಖ ಖಮಾ ಹ ಮಾತೃ ಜಮಾನ ಖಾನ್ ಖ ಝಮ ಹಾ ಮಾತೃ ಜಮಾನ ಖಾನ್ ಖಾನ್ ಅಂದರೆ ಕಿವಿ ಇಂಗ್ಲೀಷ್ನಲ್ಲಿ ಹೇಯರ್ ಕನ್ನಡದಲ್ಲಿ ಕಿವಿ ಇಂಗ್ಲೀಷ್ನಲ್ಲಿ ಹೇಯರ್ ನ ಝಮ ಹಾ ಮಾತ್ರ ಝಮಾವ ಜಮಾ ಹಾ ಮಾತ್ರ ಜಮಾವ ನಾವು ನಾವ್ ನಾವ್ ಅಂದರೆ ಇಂಗ್ಲೀಷ್ನಲ್ಲಿ ಬೋಟ್ ಇಂಗ್ಲೀಷ್ನಲ್ಲಿ ಬೋಟ್ ಕನ್ನಡದಲ್ಲಿ ದೋಣಿ ಅಥವಾ ನಾವೇ ಗ ಝಮ ಹ ಮಾತ್ರ ಝಮ ಝಮಾರ ಗಾಜರ್ ಗಮಾ ಹ ಮಾತ್ರ ಝಮಾಝಮಾರ ಗಾಜರ್ ಗಾಜರ್ ಅಂದರೆ ಇಂಗ್ಲೀಷ್ನಲ್ಲಿ ಕ್ಯಾರೋಟ್ ಕನ್ನಡದಲ್ಲಿ ಗಜ್ಜರಿ ನಾ ಜಮ ಆ ಮಾತೃ ಝಮ ಕ ಜಮ ಹ ಮಾತೃ ಕ ಕ ನಾಕ್ ನಾಕ್ ಅಂದರೆ ನೋಸ್ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಮಕ್ಕಳೇ ನೋಸ್ ಕನ್ನಡದಲ್ಲಿ ಮೂಗು ಇದರಿಂದ ಇದೇ ಥರನೇ ಹಲವಾರು ಪದಗಳನ್ನು ನಾವು ರಚಿಸಬಹುದು ಖ ಝಮ ಹ ಮಾತೃ ಮ ಝಮ ಗಾಯ್ ಪಾಠಾಲ ಮಾನವ್ ಗಾಸ್ ಬಾದಲ್ ಕಾಜಲ್ ಪಾಠಾಲ ಜಾನ್ವಾರ್ ಈ ಥರ ಹಲವಾರು ಪದಗಳನ್ನು ನಾವು ರಚಿಸ್ಬೋದು ಅಲ್ವಾ